ನಮಸ್ಕಾರ ವೀಕ್ಷಕರೇ, ಅಮೋಘ ವಾರ್ತೆಗಳಿಗೆ ಸ್ವಾಗತ. ನಾನು ಇಂಚಿರ. ತುಮಕೂರಿನ ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರ ಅಧ್ಯಕ್ಷತೆಯಲ್ಲಿ ಶ್ರೀ ಸಿದ್ದಗಂಗಾ ಗ್ರಾಮಾಂತರ ಪ್ರೌಢಶಾಲೆಯ ಮಕ್ಕಳಿಗೆ ಹಾಗೂ ಶ್ರೀ ಸಿದ್ದಗಂಗಾ ಪದವಿ ಪೂರ್ವ ಕಾಲೇಜು ವಿದ್ಯಾರ್ಥಿಗಳಿಗೆ ಸಮವಸ್ತ್ರ ವಿತರಣಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಗ್ರಾಮಾಂತರ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸದ ಕಡೆ ಹೆಚ್ಚಿನ ಒಲವನ್ನು ತೋರಿಸಬೇಕು ಎನ್ನುವ ನಿಟ್ಟಿನಲ್ಲಿ ಶ್ರೀ ಸಿದ್ದಗಂಗಾ ಗ್ರಾಮಾಂತರ ಪ್ರೌಢಶಾಲೆ ಹಾಗೂ ಪದವಿ ಪೂರ್ವ ಕಾಲೇಜು ವಿದ್ಯಾರ್ಥಿಗಳಿಗೆ ಶಾಲಾ ಸಮವಸ್ತ್ರವನ್ನು ವಿತರಿಸುವ ಕಾರ್ಯಕ್ರಮಕ್ಕೆ ದೀಪ ಬೆಳಗುವ ಮುಖಾಂತರ ಗ್ರಾಮಾಂತರ ಶಾಸಕರಾದ ಡಿಸಿ ಗೌರಿಶಂಕರ್ ಚಾಲನೆ ನೀಡಿದರು. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಗ್ರಾಮಾಂತರ ಶಾಸಕರಾದ ಡಿಸಿ ಗೌರಿಶಂಕರ್, ಇಲ್ಲಿ ನಡೆಯುತ್ತಿರುವ ಕಾರ್ಯಕ್ರಮ ಯಾವುದೇ ಸರ್ಕಾರದ ಸವಲತ್ತಿನ ಕಾರ್ಯಕ್ರಮವಲ್ಲ. ಸ್ವಇಚ್ಛೆಯಿಂದ ನಿಸ್ವಾರ್ಥ ಮನಸ್ಸಿನಿಂದ ಬಡ ಮಕ್ಕಳಿಗೆ ಉತ್ತೇಜಿಸುವ ಸಲುವಾಗಿ 400ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ 4.5 ಲಕ್ಷ ವೆಚ್ಚದಲ್ಲಿ ಸಮವಸ್ತ್ರ ವಿತರಿಸುತ್ತಿದ್ದಾರೆ ಹಾಗೂ ತನ್ನ ಆದಾಯದಲ್ಲಿ ಅರ್ಧದಷ್ಟು ಬಡ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಖರ್ಚು ಮಾಡುತ್ತಿರುವ ಪಾಲನೇತ್ರಯ್ಯರ ಸೇವೆ ಅಪಾರವಾದದ್ದು ಎಂದರು. ಲಕ್ಷಾಂತರ ಮಕ್ಕಳು ಬೆಳಿಗ್ಗೆ ಎದ್ದು ಇವತ್ತು ಸ್ವಾಮೀಜಿಯವರ ಆಶೀರ್ವಾದವನ್ನು ತಗೊಂಡು ಸಿದ್ದಲಿಂಗೇಶ್ವರ ಸ್ವಾಮಿಯವರ ಆಶೀರ್ವಾದ ತಗೊಂಡು ಇವತ್ತೆಲ್ಲ ಒಂದು ಕಡೆ ಅವರು ಶಿಸ್ತಿನಿಂದ ಒಂದು ದೇವರನ್ನ ಜಪವನ್ನು ಮಾಡಿ ಮುಂದೆ ಶಿಕ್ಷಣ ಸ್ಕೂಲು ಮತ್ತೆ ಕಾರ್ಯಗಳಿಗೆ ಹೋಗುವಂತ ನಾ ಪ್ರಾಮಾಣಿಕವಾಗಿ ಅನ್ನಿಸ್ತಾ ಇದ್ದೀವಿ. ಆ ನಿಟ್ಟಿನಲ್ಲಿ ಅವರ ಹೆಸರು ಮೇಲೆ ಇರತಕ್ಕಂತ ಸಿದ್ದಗಂಗಾ ಪ್ರೌಢಶಾಲೆ ಕಾಲೇಜು ನಮ್ಮ ಗೌರವದಲ್ಲಿ ಅದೇ ತರ ಕೂಡ ಮಕ್ಕಳು ಕೂಡ ಬಹಳ ಶಿಸ್ತಾಗಿ ಇಲ್ಲಿ ಒಂದು ಗೌರವ ಕೊಡುವಂತ ಕೆಲಸವನ್ನ ಮತ್ತೆ ಭಕ್ತಿ ಪ್ರಣಾಮಗಳನ್ನ ನಾವು ನೀವು ಎಲ್ಲರೂ ಒಟ್ಟಿಗೆ ಸೇರಿಸಿ ಡಾಕ್ಟರ್ ಶ್ರೀ ಶ್ರೀ ಶಿವಕುಮಾರ ಸ್ವಾಮೀಜಿಯವರಿಗೆ ಕೊಡುವುದರ ಮೂಲಕ ನಾವು ಶಿಸ್ತಿನಿಂದ ಇದ್ದೀವಿ ಅನ್ನತಕ್ಕಂತ ಮಾಹಿತಿನ ತೆಗೆದುಕೊಡೋದ್ರ ಮೂಲಕ ಜೊತೆಯಲ್ಲಿ ಬಂದ್ರೆ ಸ್ನೇಹಿತರೆ ಮತ್ತೆ ವೇದಿಕೆ ಮೇಲೆ ಈ ಭಾಗದ ನನ್ನ ಆತ್ಮೀಯ ಸ್ನೇಹಿತರು ಮತ್ತೆ ನನ್ನ ಅಂದರ ಸಮಾನರಾದಂತ ನಮ್ಮ ಗುರು ಒಬ್ಬಿಯ ಜೆ ಡಿ ಎಸ್ ಅಧ್ಯಕ್ಷರ ನಮ್ಮ ಸಂಬಂಧ ಪಾಲನವರೆ ಮತ್ತೆ ಈ ಭಾಗದ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂತಹ ಸನ್ಮಾನ್ಯ ಕೃಷ್ಣೇಗೌಡ್ರೆ ವಿಜಯಕುಮಾರ್ ಅವರೇ ಜೊತೆಯಲ್ಲಿ ನಮ್ಮ ರೇಣುಕಮ್ಮನವರು ರಂಗಸಾಮಣ್ಣ ಚಂದ್ರು ಗಣಪತಿ ಅವರು ಮತ್ತೆ ಕಲಾವತಿರವರು ಮತ್ತೆ ಸಾಧಿಕ್. ಇನ್ನು ಇದೇ ಸಂದರ್ಭದಲ್ಲಿ ಮಾತನಾಡಿದ ತುಮಕೂರು ಗ್ರಾಮಾಂತರ ಜೆಡಿಎಸ್ ಉಸ್ತುವಾರಿ ಪಾಲನೇತ್ರಯ್ಯ, ನಾನು ಸಹ ಬಾಲ್ಯದಲ್ಲಿ ವಿದ್ಯಾಭ್ಯಾಸ ಸಮಯದಲ್ಲಿ ಹೆಚ್ಚಿನ ಕಷ್ಟವನ್ನು ಅನುಭವಿಸಿದ್ದೇನೆ. ಸಿದ್ದಗಂಗಾ ಮಠದಲ್ಲಿ ಗುರುಗಳ ಮಾರ್ಗದರ್ಶನದಲ್ಲಿ ವಿದ್ಯಾಭ್ಯಾಸವನ್ನು ಮುಗಿಸಿ ನಂತರ ಉದ್ಯಮದಲ್ಲಿ ಬೆಳವಣಿಗೆ ಹೊಂದಿ 10-6 ಜನಕ್ಕೆ ಕೆಲಸ ನೀಡಿ ಬಂದಂತ ಆದಾಯದಲ್ಲಿ ಅರ್ಧದಷ್ಟು ಬಡ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸಕ್ಕೆ ನೀಡುತ್ತಿದ್ದೇನೆ ಎಂದರು. ನಾನು ಗ್ರಾಮ ಪಂಚಾಯತ್ಗೆ ನಮ್ಮ ಸ್ವಂತ ಹಣದಿಂದ ಅದು ಕೂಡ ಸಹಾಯ ಮಾಡಿದ್ದೀನಿ. ಇವತ್ತು ಇವತ್ತು ನಿಮ್ಮ ಮುಖಾಂತರ ಇವತ್ತು ಎಷ್ಟು ಸದಸ್ಯರು ಬಂದಿದ್ದೀರ ಅವರಿಗೆ 99 ಲೈಟ್ ಬರ್ತದೆ ಅದ್ಭುತ ಸದಸ್ಯರನ್ನು ಕಾಪಾಡಿದ್ದೀನಿ. 99 ಲೈಟ್ ಬರ್ತದೆ ಇವತ್ತು ಇವತ್ತು ಎಲ್ಲೆಲ್ಲಿ ಅವರಿಗೆ ಕತ್ತಲಿರ್ತದಲ್ಲಿ ನಮ್ಮ ಶಾಸಕ ಆದೇಶಗಳಿಗೆ ಹೆಂಗೆ ಹತ್ರಂಗೆ ಕಟ್ಟಕ್ಕೆ ನಮ್ಮ ಉದ್ದೇಶವ ಆದೇಶ ಕೊಡಬೇಕು ಅಂತ ಹೇಳ್ಬಿಟ್ಟು ಕೇಳ್ಕೊಂತಿದ್ದೀನಿ. ಮತ್ತು ಇದೇ ಸಹ ಎಲ್ಲ ಈಗಾಗಲೇ ನಮ್ಮ ತುಮಕೂರು ಗ್ರಾಮಾಂತರದಲ್ಲಿ ನಮಗೆ ಗುರುಕುಲ ಪದ್ಧತಿ ಕೊಡಂತ ಜಾತಿಗಳಿಗೆ ಸ್ವಂತ ದುಡ್ಡಲ್ಲಿ 12 ಲಕ್ಷ 4 ಪ್ಲೇಟ್ಗೆ ಅದು ಕೂಡ 12.5 ಪ್ಲೇಟ್ ಸ್ವಂತ ದುಡ್ಡಲ್ಲಿ 12.5 ಪ್ಲೇಟ್ ಅದು ಕೂಡ ಕಷ್ಟಪಟ್ಟಿದ್ದೀನಿ. ಒಟ್ಟಾರೆ ನನ್ನ ಮೂಲಗಳು ಆಲಯವರ ಅದಕ್ಕೆ ಪೂಜೆ ಮಾಡಿ ನಂತರ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಗೂಳೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಕೃಷ್ಣೇಗೌಡ, ಗ್ರಾಮಾಂತರ ಮಕ್ಕಳು ವಿದ್ಯಾಭ್ಯಾಸ ಮಾಡಲು ತುಂಬಾ ಕಷ್ಟವಾಗಿತ್ತು, ಅಂತಹ ಮಕ್ಕಳಿಗೆ ಈ ರೀತಿ ಪ್ರೋತ್ಸಾಹವನ್ನು ನೀಡಿದರೆ ಉನ್ನತ ವ್ಯಾಸಂಗ ಮಾಡಲು ಅನುಕೂಲವಾಗುತ್ತದೆ ಎಂದರು. ಮತ್ತೆ ನಮ್ಮ ಅಧ್ಯಕ್ಷರು ಎಮ್ ಎಲ್ ಎರ್ ಆದೇಶ ಮೇಲೆ ಎಲ್ಲ ಕೊಟ್ಟಿದ್ದಾರೆ. ಪಾಲಣ್ಣರು ಸಂಪೂರ್ಣ ಏನು ಬಟ್ಟೆ ಕೊಡೋಕ್ಕೆ ಏನು ಬಂದಿದೆ ಎಲ್ಲ ವೆಚ್ಚವನ್ನು ಕೂಡ ಪಾಲನೆಯವರು ಆಪರಿಸಿದ್ದಾರೆ. ಹಾಗೂ ನಮ್ಮ ಗ್ರಾಮ ಪಂಚಾಯತಿಗೆ ಈ ಮೊನ್ನೆ ಪಂಚಾಯತ್ನಲ್ಲಿ ಕೂತ್ಕೊಂಡು ಚರ್ಚೆ ಮಾಡಿದಾಗ 120 ಲೈಟ್ಗಳನ್ನು ಸುಮಾರು 4 ಲಕ್ಷದ 60 ಸಾವಿರ ವೆಚ್ಚದಲ್ಲಿ
ಇನ್ನು ಕಾರ್ಯಕ್ರಮದಲ್ಲಿ ತುಮಕೂರು ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಡಿಸಿ ಗೌರಿಶಂಕರ್, ಗ್ರಾಮಾಂತರ ಜೆಡಿಎಸ್ ಉಸ್ತುವಾರಿ ಪಾಲನೇತ್ರಯ್ಯ, ಮಾಜಿ ಎಪಿಎಂಸಿ ಉಪಾಧ್ಯಕ್ಷರು ಶ್ರೀಮತಿ ಎಸ್ ವಿಜಯಕುಮಾರಿ, ಗೋಳೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಕೃಷ್ಣೇಗೌಡ, ಪಂಚಾಯಿತಿ ಸದಸ್ಯರು, ಸಿಬ್ಬಂದಿ ವರ್ಗ ಹಾಗೂ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಅಂಜನ್ ಕುಮಾರ್, ಅಮೋಕ್ ಟಿವಿ, ತುಮಕೂರು. ತುರುವೇಕೆರೆ ತಾಲೂಕಿನ ಬಾಣಸಂದ್ರ ಪಂಚಾಯಿತಿ ವ್ಯಾಪ್ತಿಯ ರಂಗನಾಥಪುರ ಗ್ರಾಮದ ದಲಿತನ ಜಮೀನನ್ನು ವಾಮ ಮಾರ್ಗದ ಮೂಲಕ ಅತಿಕ್ರಮಿಸಲು ಹುನ್ನಾರು ನಡೆದಿದೆ. ತಾಲೂಕು ಆಡಳಿತ ಮಧ್ಯ ಪ್ರವೇಶಿಸದಿದ್ದರೆ ಉಗ್ರ ಹೋರಾಟ ಮಾಡುವುದಾಗಿ ಡಿಎಸ್ಎಸ್ ಅಧ್ಯಕ್ಷ ಜಗದೀಶ್ ಎಚ್ಚರಿಕೆ ನೀಡಿದ್ದಾರೆ. ತಾಲೂಕಿನ ಬಲಮಾದಿಹಳ್ಳಿ ಗ್ರಾಮದ ಮಲ್ಲೇಶ್ ಕುಟುಂಬದವರು ರಂಗನಾಥಪುರ ಗ್ರಾಮದ ಗಂಗಣ್ಣ ಎಂಬುವವರ ಜಮೀನನ್ನು ತಮ್ಮದೇ ಎನ್ನುವಂತೆ ದಾಖಲೆಗಳನ್ನು ಸೃಷ್ಟಿಸಿ ಅತಿಕ್ರಮಿಸಲು ಮುಂದಾಗಿದ್ದಾರೆಂದು ಆರೋಪಿಸಿದರು. ತುರುವೇಕೆರೆ ಪಟ್ಟಣದ ತಮ್ಮ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಡಿಎಸ್ಎಸ್ ತಾಲೂಕು ಅಧ್ಯಕ್ಷ ಜಗದೀಶ್, ಬಲಮಾದಿಹಳ್ಳಿ ಗ್ರಾಮದ ಸರ್ವೆ ನಂಬರ್ 5ರಲ್ಲಿ ಕಳೆದ 40 ವರ್ಷಗಳಿಂದ ಅನುಭವದಲ್ಲಿರುವ ರಂಗನಾಥಪುರ ಗ್ರಾಮದ ದಲಿತ ಗಂಗಯ್ಯ ಅವರನ್ನು ಜಮೀನಿನ ದಾಖಲೆಗಳ ಕೊರತೆ ಮುಂದಿಕ್ಕಿ ಒಕ್ಕಲೆಬ್ಬಿಸುವ ಪ್ರಯತ್ನಕ್ಕೆ ಮುಂದಾಗಿರುವುದು ಸರಿಯಲ್ಲ ಎಂದರು. ಸುದ್ದಿಗೋಷ್ಠಿಯಲ್ಲಿ ಜಮೀನಿನ ಮಾಲೀಕರಾದ ಲೋಕೇಶ್, ದಲಿತ ಮುಖಂಡರಾದ ಪುರರಾಮಚಂದ್ರಯ್ಯ, ಲಕ್ಷ್ಮೀ ನರಸಿಂಹಯ್ಯ, ತಿಮ್ಮಯ್ಯ, ಪ್ರಸನ್ನ ಕುಮಾರ್ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ಚಂದ್ರಶೇಖರಯ್ಯ ಬಸವರಾಜು ಅವರ ಸಂಬಂಧಿಕರಾದ ಗಂಗಯ್ಯ ಮತ್ತು ಶಿವಕುಮಾರ್ ಸ್ವಾಮಿ ಶಿವನಂಜಪ್ಪ ಇವರುಗಳು ಇವ್ರನ್ನ ಉದ್ದೇಶಪೂರ್ವಕವಾಗಿ ಒಕ್ಕಲೆಬ್ಬಿಸುವ ಉದ್ದೇಶದಿಂದ ಸರ್ವೆ ನಂಬರ್ 5ರಲ್ಲಿರ್ತಕ್ಕಂಥ ನಮ್ಮ ದಲಿತ ಜನಾಂಗದವ್ರನ್ನ ಒಕ್ಕಲೆಬ್ಬಿಸುವ ಉದ್ದೇಶದಿಂದ ನಾನಾ ತಂತ್ರಗಳು ಮಾಡ್ತಾ ಇದ್ದಾರೆ. ವಾಮ ಮಾರ್ಗದಲ್ಲಿ ಇವ್ರನ್ನ ಒಕ್ಕಲೆಬ್ಬಿಸಬೇಕು ಅಂತ ಹಲವಾರಕ್ಕೆ ಪ್ರಯತ್ನ ಮಾಡ್ತಾರೆ. ಇದನ್ನು ನಾವು ತಾಲೂಕು ಚಲವಾದಿ ಮಹಾಸಭಾ ಮತ್ತು ತಾಲೂಕು ದಲಿತಸಂಘ ಸಮಿತಿ ತೀವ್ರವಾಗಿ ಖಂಡಿಸುತ್ತೆ. ಈ ವಿಚಾರವನ್ನು ತಹಸೀಲ್ದಾರರು ತೀವ್ರವಾಗಿ ಗಮನಿಸ್ಕೊಂಡು ಆ ಸರ್ವೆ ನಂಬರ್ 43 ಏನಿದೆ ಅದನ್ನು ಅಳಿಸ್ಬಿಟ್ಟು ಅಜ್ಬಸ್ ಮಾಡಿ ಇದನ್ನು ಸಮಸ್ಯೆ ಬಗೆಹರಿಸ್ಕೊಡ್ಬೇಕು ಅಂತ ನಾನು ಮನವಿ ಮಾಡ್ಕೊತಾ ಇದ್ದೀನಿ. ಯಾಕೆಂದರೆ ಇಲ್ಲಿ ಸವರ್ಣೀಯರು ಮತ್ತು ದಲಿತರ ಮದುವೆ ಆಗ್ತಕ್ಕಂಥ ಒಂದು ವಿವಾದವನ್ನು ಬಗೆಹರಿಸಬೇಕು, ತಿಳಿಗೊಳಿಸಬೇಕು ಅಂತ ಈ ಮೂಲಕ ನಾನು ಕೇಳ್ಕೊತಾ ಇದ್ದೀನಿ. ಇದು ಮಾಡಲಿಲ್ಲ ಅಂತಂದರೆ ನಮ್ಮ ವತಿಯಿಂದ ಉಗ್ರವಾದ ಹೋರಾಟವನ್ನು ಮಾಡಬೇಕಾಗುತ್ತೆ. ಕಾರ್ಯಕ್ರಮವೊಂದರಲ್ಲಿ ಕೇಳಿದ ಪ್ರಶ್ನೆಯೊಂದಕ್ಕೆ ಬೆಳಗಾವಿ ಜಿಲ್ಲೆಯ ಕಾಗವಾಡ ಶಾಸಕ ಶ್ರೀಮಂತ್ ಪಾಟೀಲ್ ಎಡವಟ್ಟಿನ ಉತ್ತರ ನೀಡಿರುವ ಘಟನೆ ನಡೆದಿದೆ. ಹೌದು, ಕಾರ್ಯಕ್ರಮದಲ್ಲಿ ಫೆಬ್ರವರಿ 27-28ರಂದು ಬಸವೇಶ್ವರ ಏತ ನೀರಾವರಿ ಪೂರ್ಣಗೊಳ್ಳುತ್ತದೆಯೇ ಎಂದು ಕೇಳಿದ ಪ್ರಶ್ನೆಗೆ ಕಾಗವಾಡ ಶಾಸಕ ಶ್ರೀಮಂತ್ ಪಾಟೀಲ್ ಡಿಸೆಂಬರ್ 30ರ ಒಳಗಾಗಿಯೇ ಕಾಮಗಾರಿ ಪೂರ್ಣಗೊಳ್ಳುತ್ತದೆ ಎಂದು ಉತ್ತರಿಸಿದ್ದಾರೆ. ಒಂದು ಕ್ಷಣ ನೆರೆದಿದ್ದವರು ಡಿಸೆಂಬರ್ 35 ಇದೆಯಾ ಎಂದು ಬಾಯಿ ಮೇಲೆ ಬೆರಳಿಟ್ಟುಕೊಂಡು ಶಾಕ್ಗೆ ಒಳಗಾಗಿದ್ದಾರೆ. ಶಾಸಕರ ಮಾತಿನ ಭರದಲ್ಲಿ ಮಾಡಿದ ಎಡವಟ್ಟಿನಿಂದಾಗಿ ನೆಲಪಾಡ ಇದೆ ಬರ್ತಾರ ನೋಡ್ರಿ ನಗೆ ಪಾಠ ಲೀಡಾದ ಶಾಸಕರ ಮಾತಿನ ಭರದಲ್ಲಿ ಮಾಡಿದ ಎಡವಟ್ಟಿನಿಂದಾಗಿ ನಗೆ ಪಾಠ ಲೀಡಾದರು. ಇಲಾಖೆ ಇಲಾಖೆಲ್ಲ ಅಧಿಕಾರಿಗಳವ್ರಿಗೆ ಇನ್ಸ್ಟ್ರಕ್ಷನ್ ಏನ್ ಕೊಟ್ಟಾರಂದ್ರ ಈ ಸ್ಕೀಮ್ ಯಾವುದೇ ಪರಿಸ್ಥಿತಿಯಲ್ಲಿ ಡಿಸೆಂಬರ್ 35 ಒಳಗ ನಾ ಸ್ವತಃ ಅಲ್ಲಿ ಹೋಗಿ ನಾ ಪ್ರಾರಂಭ ಮಾಡೋನಿ ಉದ್ಘಾಟನೆ ಮಾಡೋದಿನಿ. ಅದಕ್ಕೆ ನೀವು ಯಾರೋ ಆ ಸ್ಕೀಮ್ ಮಾಡೋರಿ ಏನ್ ನೆಗ್ಲಿಜೆನ್ಸ್ ಮಾಡಿದ್ರ ದುರ್ಲಕ್ಷ ಮಾಡಿದ್ರ ಅದನ್ನ ನಿಮ್ಗೆ ಯಾಕೆ ಬಿಡಾಗಿಲ್ಲ ಇಷ್ಟ ಅಗ್ದಿ ಕ್ಲಿಯರ್ ಕಟ್ ಇನ್ಸ್ಟ್ರಕ್ಷನ್ ಕೊಟ್ಟವರು. ಅವ್ರು MD ಅವರು ಮೊನ್ನೆ ಬಂದಿದ್ರು, ಮೀಟಿಂಗ್ ಆದ್ರೆ ಮೊನ್ನೆ ಬಂದಿದ್ರು ರಾತ್ರಿ 8-9 ತನಕ ಅವರೆಲ್ಲ ಮೀಟಿಂಗ್ ತಗೊಂಡು ಯಾವ ರೀತಿ ಮಾಡೋದು ಅದೆಲ್ಲ ಬಾರ್ ಚಾರ್ಟ್ ತಯಾರು ಮಾಡ್ಯಾರಂದ್ರ ಪ್ರತಿ ವಾರ ಎಷ್ಟು ಕೆಲಸ ಆಗ್ಬೇಕು ಅಷ್ಟು ಆಗ್ತಿತ್ತು ನೋಡೋ ಸಲುವಾಗಿ ಆ ಎಲ್ಲ ಬಾರ್ ಚಾರ್ಟ್ ತಯಾರು ಮಾಡ್ಯಾರು. ನಮ್ಮ ಕಡೆಗೆ ಸಬ್ಮಿಟ್ ಮಾಡ್ಯಾರು. ಪ್ರತಿ ವಾರ ಮೀಟಿಂಗ್ ಮಾಡೋದೈತಿ. ಆ ವಾರ ಮೀಟಿಂಗ್ ಆಗಿದ್ದು ಮುಖ್ಯಮಂತ್ರಿ ಅವರಿಗೆ ನಾನೇ ಸ್ವತಃ ಹೋಗಿ ಅವ್ರ ಮುಂದೆ ರಿಪೋರ್ಟ್ ಇಟ್ಟು ಅದ ಏನೋ ಸಮಸ್ಯೆ ಅಂತ ಹೇಳಿದ್ದೀನಿ. ಅದಕ್ಕೆ ಡಿಸೆಂಬರ್ದಲ್ಲಿ ಪ್ರಾರಂಭ ಆಗೋದು ಇದರಲ್ಲಿ ಯಾವುದೋ ಸಮಸ್ಯೆ ಇಲ್ಲ. ನಿಮ್ಮ ಮನಸ್ಸಿನಾಗ ಒಟ್ಟು ಆಗದಿ ಖುಷಿಲಿ ಇರ್ರಿ. ಡಿಸೆಂಬರ್ ತಿಂಗಳು ನೀರು ಬರ್ತಿತ್ತು ಅಂತೇಳಿ ನಾನು ತುರುವೇಕೆರೆ ತಾಲೂಕಿನ ದಂಡಿನ ಶಿವರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಅರಕೆರೆ ಗ್ರಾಮದ ಮುಖ್ಯ ಸಂಪರ್ಕ ರಸ್ತೆ ಸ್ಥಗಿತಗೊಂಡು ಗ್ರಾಮಸ್ಥರ ವಾಹನ ಸವಾರರು ಸಂಚಾರಕ್ಕೆ ತೊಂದರೆಯಾಗಿದ್ದು ಅಧಿಕಾರಿಗಳ ವಿರುದ್ಧ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನರೇಗಾ ಯೋಜನೆಯ ಕಳಪೆ ಕಾಮಗಾರಿಯಿಂದ ರಸ್ತೆ ಹಾಳಾಗಿದೆ. ಗ್ರಾಮಕ್ಕೆ ಸಾರ್ವಜನಿಕರು ತೆರಳದಂತೆ ರಸ್ತೆ ಹಾಳು ಮಾಡಲಾಗಿದೆ. ಬಾಕ್ಸ್ ಡ್ರೈನೇಜ್ ಮಾಡಲು ಹೋಗಿ ಸೇತುವೆಯನ್ನು ಹಾಳು ಮಾಡಲಾಗಿದೆ. ರಸ್ತೆಯ ಮಧ್ಯಭಾಗದಲ್ಲಿ ಅಗೆದು ಸಿಮೆಂಟ್ ಪೈಪ್ ಹಾಕಲಾಗಿತ್ತು, ಆದರೆ ಅವೈಜ್ಞಾನಿಕ ಕಾಮಗಾರಿಯಿಂದಾಗಿ ಸಂಪೂರ್ಣವಾಗಿ ಕಳಪೆ ಹಾಳಾಗಿದೆ. ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಶಿವರಾಜು ಮತ್ತು ಇಂಜಿನಿಯರ್ ಲೋಕೇಶ್ ಹಾಗೂ ತುರುವೇಕೆರೆ ಇಒ ಸತೀಶರಿಗೆ ಹಲವು ಬಾರಿ ಮನವಿ ಮಾಡಿದರೂ ಯಾರೂ ಸ್ಪಂದಿಸುತ್ತಿಲ್ಲ ಎನ್ನಲಾಗಿದೆ.
ಕಾಮಗಾರಿಕೆ ಸರಿ ಇಲ್ಲ ಬಂದು ಅಧಿಕಾರಿಗಳು ಬಂದು ನೋಡ್ತಾ ಇಲ್ಲ ಒಂದು ಗಾಡಿ ಬೈಕು ಒಂದು ಆಸ್ಪತ್ರೆಗೆ ಕರ್ಕೊಂಡು ಹೋಗಕ್ಕೆ ಯಾತ್ಕಾರ ಆಗಲಿ ಆಗ್ತಾ ಇಲ್ಲ ಬಂದು ನೀವು ನೋಡಬೇಕು ಅಧಿಕಾರಿಗಳು ಲಂಚದ ಹಣಕ್ಕೆ ಆಸೆ ಬಿದ್ದು ಕಳಪೆ ಕಾಮಗಾರಿಗೆ ಬಿಲ್ ಪಾವತಿ ಮಾಡಿದ್ದಾರೆ ಅನ್ನೋ ಆರೋಪ ಕೇಳಿಬಂದಿದೆ ಗುತ್ತಿಗೆದಾರರು ಮತ್ತು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಸಂಬಂಧಿಕರು ಎಂದು ಹೇಳಲಾಗುತ್ತಿದೆ ಸಾರ್ವಜನಿಕರ ಮನವಿಗೆ ಸ್ಪಂದಿಸಿದ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎಂದು ಗ್ರಾಮಸ್ಥರು ಒತ್ತಾಯ ಮಾಡುತ್ತಿದ್ದಾರೆ ನ್ಯೂಸ್ ಬ್ಯೂರೋ ಅಮೋಕ್ಚಿವಿ ತುಮಕೂರು ಚಿಕ್ಕಬಳ್ಳಾಪುರದ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯದಲ್ಲಿ ಅತ್ಯಾಧುನಿಕ ಅಟಲ್ ಐಡಿಯಾ ಲ್ಯಾಬ್ ಉದ್ಘಾಟನೆ ಮಾಡಲಾಯಿತು ಈ ಕುರಿತಾದ ಒಂದು ವರದಿ ಇದೆ ನೋಡ್ಕೊಂಡು ಬನ್ನಿ ಚಿಕ್ಕಬಳ್ಳಾಪುರ ಮುದ್ದೇನಹಳ್ಳಿ ಹೊರವಲಯದಲ್ಲಿರುವ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯದಲ್ಲಿ ಇಂಜಿನಿಯರ್ ವಿದ್ಯಾರ್ಥಿಗಳಿಗಾಗಿ ಅತ್ಯಾಧುನಿಕ ಕಲಿಕಾ ಲ್ಯಾಬ್ ಉದ್ಘಾಟನೆಗೊಂಡಿತು ಇಲ್ಲಿ ಬಿಟೆಕ್ ಎಂಟೆಕ್ ಎಂಸಿಎ ಎಂಬಿಎ ಕೋರ್ಸ್ ವಿದ್ಯಾರ್ಥಿಗಳು ಚಿಕ್ಕಬಳ್ಳಾಪುರದ ವಿಟಿಯು ಇಂಜಿನಿಯರ್ ಕಾಲೇಜಿನಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿದ್ದು ಇವರಿಗೆ ಅನುಕೂಲವಾಗಲೆಂದು ದಕ್ಷಿಣ ಭಾರತದಲ್ಲಿಯೇ ಮೊದಲ ಬಾರಿ ಅತ್ಯಾಧುನಿಕ ಕಲಿಕಾ ಅಟಲ್ ಐಡಿಯಾ ಲ್ಯಾಬ್ ಅಳವಡಿಸಲಾಗಿದೆ ಅಖಿಲ ಭಾರತೀಯ ತಾಂತ್ರಿಕ ಶಿಕ್ಷಣ ಮಂಡಳಿ ನವದೆಹಲಿ ಇವರ ಸಹಯೋಗದಿಂದ ಸುಮಾರು 4 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಪ್ರಾಜೆಕ್ಟ್ ಅನ್ನು ನಿರ್ಮಿಸಿದ್ದು ಚಿಕ್ಕಬಳ್ಳಾಪುರ ವಿಟಿಯು ಕಾಲೇಜಿನಲ್ಲಿ ಅಳವಡಿಸಲಾಗಿದೆ ಇನ್ನು ಈ ಹಿಂದೆ ಕ್ಲಾಸ್ ರೂಮ್ನಲ್ಲಿ ಮೌಖಿಕ ಬೋಧನೆ ಮಾಡಲಾಗ್ತಿತ್ತು ಈ ಪ್ರಾಜೆಕ್ಟ್ ಬಂದಮೇಲೆ ಕೇವಲ ಶೇಕಡ 20% ಮಾತ್ರ ಮೌಖಿಕ ಬೋಧನೆ ಮಾಡಲಾಗ್ತಿದೆ ಇನ್ನುಳಿದ ಶೇಕಡ 80% ಸಮಯ ವಿದ್ಯಾರ್ಥಿಗಳು ಪ್ರಾಕ್ಟಿಕಲ್ ಮೂಲಕ ಅಭ್ಯಾಸ ಮಾಡೋದ್ರಿಂದ ಅತ್ಯಂತ ಪರಿಣಾಮಕಾರಿ ಕಲಿಕೆಯಾಗುತ್ತೆ ಎಂದು ಪ್ರಾಧ್ಯಾಪಕರು ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದರು ಇಲ್ಲಿ ಕರ್ನಾಟಕದಲ್ಲಿ ಯಾರು ಕನ್ನಡದಲ್ಲಿ ತಗೊಳ್ಳಿಕ್ ಬರ್ತಾ ಇಲ್ಲ ಮುಂದೆ ಅದು ಆಗ್ಬೇಕು ಅಂತಂದು ನನಗೆ ಅನ್ನಿಸ್ತದೆ ಯಾಕಂದ್ರೆ ಕೆಲವರು ಹಳ್ಳಿಯಲ್ಲಿ ಇರೋ ಸ್ಟೂಡೆಂಟ್ಸು ತುಂಬಾ ದೂರದಲ್ಲಿ ಇರೋ ಸ್ಟೂಡೆಂಟ್ಸ್ಗಳಿಗೆ ಇಂಗ್ಲಿಷ್ ಮೀಡಿಯಂನಲ್ಲಿ ಓದಿರೋದಿಲ್ಲ ಅವ್ರನ್ನ ಅಚಾನಕವಾಗಿ ಕಾಲೇಜ್ನಲ್ಲಿ ಬಂದಾಗ ಎಲ್ಲ ಇಂಗ್ಲಿಷ್ನ ನೋಡಿದ ತಕ್ಷಣ ಒಂಥರ ಹೆದರಿಕೆ ಆಗುತ್ತೆ ಫಸ್ಟ್ ಆಫ್ ಆಲ್ ಸಣ್ಣ ಊರಿನಿಂದ ದೊಡ್ಡ ಸಿಟಿನಲ್ಲಿ ಬೆಂಗಳೂರಲ್ಲಿ ಬೆಳಗಾವಿನಲ್ಲಿ ಅಥವಾ ಧಾರವಾಡನಲ್ಲಿ ಹುಬ್ಬಳ್ಳಿನಲ್ಲಿ ಬಂದ ತಕ್ಷಣ ಆ ಚಿಕ್ಕ ಊರಿಂದ ಇದೇನಪ್ಪಾ ಎಲ್ಲ ದೊಡ್ಡ ದೊಡ್ಡ ಬಿಲ್ಡಿಂಗ್ ಅದು ಇದೆ ಇದೆ ಅಂತೇಳಿ ಹೆದರಿಕೆ ಆಮೇಲೆ ಕ್ಲಾಸ್ ರೂಮ್ನಲ್ಲಿ ಕೂಡ ಎಲ್ಲ ಇಂಗ್ಲಿಷ್ನಲ್ಲಿ ನನಗೆ ಏನು ಅರ್ಥ ಆಗ್ತಾ ಇಲ್ಲ ಅವ್ನು ಮಾತ್ರ ಎಲ್ಲ ತಿಳ್ಕೊಂಡು ಆನ್ಸರ್ ಮಾಡ್ತಿದ್ದಾನೆ ನನಗೆ ಮಾತಾಡ್ಲಿಕ್ಕೆ ಬರ್ತಾ ಇಲ್ಲ ಕಾನ್ಫಿಡೆನ್ಸ್ ಇಲ್ಲ ಈ ಥರ ಆದಮೇಲೆ ಅವರು ಮತ್ತೆ 80-90% ತಗೊಂಡವ್ರು ಕೂಡ ದೇ ವಿಲ್ ಸ್ಟಾರ್ಟ್ ಗೋಯಿಂಗ್ ಡೌನ್ ಎನ್ ಸತೀಶ್ ಅಮುಕ್ ಟಿವಿ ಚಿಕ್ಕಬಳ್ಳಾಪುರ ಬ್ರೇಕ್ ಫೇಲ್ ಆಗಿ ಸರ್ಕಾರಿ ಬಸ್ ಹಳ್ಳಕ್ಕೆ ಬಿದ್ದಿರುವ ಘಟನೆ ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಕೋಕಟನೂರು ಗ್ರಾಮದಲ್ಲಿ ನಡೆದಿದೆ ಅಪಘಾತಕ್ಕೆ ಒಳಗಾದ ಬಸ್ಸನ್ನು ಅಥಣಿ ಘಟಕಕ್ಕೆ ಸೇರಿದ್ದು ಎನ್ನಲಾಗಿದೆ ಇನ್ನು ಈ ಸರ್ಕಾರಿ ಬಸ್ನಲ್ಲಿ 35 ಪ್ರಯಾಣಿಕರು ಇದ್ದರು ಎನ್ನಲಾಗಿದೆ ಘಟನೆಯಲ್ಲಿ ಪ್ರಯಾಣಿಕರಿಗೆ ಸಣ್ಣ ಪುಟ್ಟ ಗಾಯಗಳಾಗಿದ್ದು ಪಕ್ಕದ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಈ ಅವಘಡದಲ್ಲಿ ಯಾವುದೇ ಪ್ರಾಣಹಾನಿಯಾಗಿಲ್ಲ ಎಂದು ತಿಳಿದು ಬಂದಿದ್ದು ಐಗಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಸೋರಾದ ಮತ್ತೆ ಏನೂ ಮಾಡಕ್ ಬರಲ್ಲ ಅದಕ್ಕೆ ಮಮ್ಮ ಇನ್ನ ಹಂಗೇನ ಆಗಲ್ಲ ನೋಡ್ರಿ ಮಮ್ಮ ಕೋಲ್ಡ್ ಯಾರಿಗೇನಾಗಿಲ್ರಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ವಿಜಯಪುರ ಪಟ್ಟಣದಲ್ಲಿ ಮಧ್ಯರಾತ್ರಿ ಮಹೀಂದ್ರ ಕೋಟಕ್ ಎಟಿಎಂ ಕಳುವಿಗೆ ವಿಫಲ ಯತ್ನ ನಡೆದಿದೆ ಈ ಕುರಿತಾದ ಒಂದು ವರದಿ ಇದೆ ನೋಡ್ಕೊಂಡು ಬನ್ನಿ ರಾತ್ರಿ ಪಾಳೆಯದಲ್ಲಿ ಇದ್ದ ಪೊಲೀಸರನ್ನ ಕಂಡು ಕದೀಮರು ಬುಲೆರೋದಲ್ಲಿ ಎಸ್ಕೇಪ್ ಆಗಿದ್ದಾರೆ ಕಟ್ಟಡ ಮಾಲೀಕರು ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ ಇನ್ನು ವಿಜಯಪುರ ಪಟ್ಟಣದ ಜೂನಿಯರ್ ಕಾಲೇಜ್ ಮುಂಭಾಗ ಇರೋ ಮಹೀಂದ್ರ ಕೋಟಕ್ ಬ್ಯಾಂಕ್ ಎಟಿಎಂ ಒಡೆಯ ಯಂತ್ರವನ್ನು ಸಾಗಿಸುವ ಪ್ರಯತ್ನ ಮಧ್ಯರಾತ್ರಿ 12:10 ನಡುವೆ ನಡೆದಿದೆ ಎಟಿಎಂ ಹೊಡೆದು ಕಳ್ಳತನ ಮಾಡುವ ವೇಳೆ ಅಕ್ಕಪಕ್ಕದ ಮನೆಯವರು ಕೂಗಾಟದಿಂದ ಕಳ್ಳರು ಅಲ್ಲಿಂದ ಕಾಲ್ಕಿತ್ತಿದ್ದಾರೆ
ಇನ್ನು ಸ್ಥಳಕ್ಕೆ ಬೆಂಗಳೂರು ಗ್ರಾಮಾಂತರ ಅಡಿಷನಲ್ ಎಸ್ಪಿ ಪುರುಷೋತ್ತಮ್ ಡಿವೈಎಸ್ಪಿ ನಾಗರಾಜು ಭೇಟಿ ನೀಡಿ ಪರಿಶೀಲನೆ ನಡೆಸಿ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ವಾಹನ ಮಾಲೀಕನ ಪತ್ತೆಗೆ ತೀವ್ರ ಶೋಧನೆ ನಡೆಸಲಾಗುತ್ತಿದೆ. ಬಾಗಲೂರು ಬಳಿ ವಾಹನ ಮಾಲೀಕ ಇರುವುದು ಪತ್ತೆಯಾಗಿದ್ದು ಅವನು ತನ್ನ ಸ್ನೇಹಿತನಿಗೆ ವಾಹನವನ್ನು ನೀಡಿದ್ದ ಎಂದು ಹೇಳಲಾಗಿದೆ. ಈ ಬಗ್ಗೆ ತೀವ್ರ ಶೋಧವನ್ನು ವಿಜಯಪುರ ಪೊಲೀಸರು ಕೈಗೊಂಡಿದ್ದಾರೆ. ಇಲ್ಲ ಬೇರೆ ಯಾರಾದರೂ ಆರೋಪಿಗಳಿದ್ದಾರೆ ಮಾಡಿದಾರ ನಡತೆಗೆ ಸೂಕ್ತ ಸುಳಿವು ಸಿಕ್ಕಿದೆ. ಆದಷ್ಟು ಬೇಗ ಅದನ್ನು ಪತ್ತೆ ಮಾಡ್ತೀವಿ. ಡಿಸಿ ಶಂಕರ್, ಅಮುಕ್ ಟಿವಿ, ದೇವನಹಳ್ಳಿ. ಶ್ರೀನಿವಾಸ್ಪುರ ತಾಲೂಕಿನ ಲಕ್ಷ್ಮೀಸಾಗರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಎದೆರೂರು ಗ್ರಾಮದ ಸದಸ್ಯೆ ಶಶಿಕಲಾ ಸುರೇಶ್ ಕುಡಿಯುವ ನೀರಿನ ಸಂಪರ್ಕ ಒದಗಿಸಲು 11,40,000 ಖರ್ಚು ಮಾಡಿದ್ದು ಇದಕ್ಕೆ ರಾಜಕೀಯ ತಿಕ್ಕಾಟ ಶುರುವಾಗಿದ್ದು ಜೆಡಿಎಸ್ ವಿರೋಧಿಸಿರುವ ಘಟನೆ ನಡೆದಿದೆ. ಪಂಚಾಯಿತಿ ವತಿಯಿಂದ ನೀರಿನ ಸಂಪರ್ಕ ಒದಗಿಸಲು 60,000 ಮಾತ್ರ ಅನುದಾನ ಲಭ್ಯವಿತ್ತು. ಇದೀಗ ಉಳಿಕೆ ವೆಚ್ಚ 11,00,000 ಖರ್ಚು ಮಾಡಿ ಸದಸ್ಯರು ಕಾಮಗಾರಿ ನಡೆಸಲು ಮುಂದಾಗಿದ್ದಾರೆ. ಆದರೆ ಅದೇ ಗ್ರಾಮ ಪಂಚಾಯಿತಿಯ ಜೆಡಿಎಸ್ ಪಕ್ಷದ ನಾಯಕರು ಹಾಗೂ ಎದೆರೂರು ಗ್ರಾಮದ ಜೆಡಿಎಸ್ ಪಕ್ಷದ ನಾಯಕರು ಪೈಪ್ಲೈನ್ ಅಳವಡಿಸುವ ಕಾರ್ಯ ನಿಲ್ಲಿಸುವಂತೆ ಗ್ರಾಮ ಪಂಚಾಯಿತಿ ಪಿಡಿಒಗೆ ದೂರು ನೀಡಿದ್ದು ದೂರನ್ನು ವಿರೋಧಿಸಿ ಕಾಮಗಾರಿ ನಡೆಸುವಂತೆ ಮಹಿಳೆಯರು ಒತ್ತಾಯಿಸಿದ್ದಾರೆ. ನಾವು ಕೆವಿ ಸುರೇಶ್ ಅಂತ, ಈಗ ನಮ್ಮ ಮಿಸಸ್ ಗ್ರಾಮ ಪಂಚಾಯತಿ ಸದಸ್ಯರಾಗಿದ್ದಾರೆ. ಲಕ್ಷ್ಮೀಸಾಗರ ಗ್ರಾಮ ಪಂಚಾಯಿತಿ, ಇದು ಎದುರೂರು ಒಂದು ಗ್ರಾಮ ನಮ್ಮದು. ಈ ಎದುರೂರು ಗ್ರಾಮದಲ್ಲಿ 30 ವರ್ಷದಿಂದ ನೀರು ತುಂಬ ಪ್ರಾಬ್ಲಮ್ ಇದೆ ನಮಗೆ. ಅಷ್ಟು ಇಷ್ಟು ಅಲ್ಲ, ಪ್ರತಿಯೊಬ್ಬರೂ ಹೆಂಗಸರು ಬೆಳಗ್ಗೆ ಅವರು ಕೂಲಿ ನಾಲೆಗೆ ಹೋಗಬೇಕು ಅಂದರೆ ನೀರು ಹರಿಯೋದು ಸರಿ ಬರುತ್ತೆ. 9 ಗಂಟೆವರೆಗೂ ನೀರು ಹೊರದ್ರೆ ಮತ್ತೆ ಅವ್ರ ಟೈಮಿಂಗ್ 10 ಗಂಟೆಗೆ ಪಾಪ ಕೂಲಿಗೆ ಹೋಗ್ಬೇಕಾಗುತ್ತೆ. ಆದ್ರಿಂದ ತುಂಬ ಅಂದ್ರೆ ನಮ್ಮೂರಿಗೆ ಇದುವರೆಗೂ ಅಂತ ತೊಂದರೆ ಯಾವ ಊರಿಗೂ ಇಲ್ಲ. ಈ ಪಂಚಾಯತಿಯಲ್ಲಿ ನಮ್ಮೂರಿಗೆ ಇರೋ ತೊಂದರೆ ಇದು ನಾನು ಆಲ್ರೆಡಿ ಆಗಿ ನಮ್ಮ ಶಾಸಕರಾದ ರಮೇಶ್ ಕುಮಾರ್ ಅವ್ರಿಗೂ ತಿಳಿಸ್ಕೊಟ್ಟೆ. ಅವರು 4 ಸಿಸ್ಟನ್ 5 ಸಿಸ್ಟನ್ ಮಾಡ್ಕೊಡ್ತೀವಪ್ಪ ಅಂದ್ರು. ಆದ್ರೂ ಸಿಸ್ಟನ್ ಹಾಕೋದ್ರೆ ಬೀದಿಯಲ್ಲಿ ಕೆಲವರೆಲ್ಲ ಇಲ್ಲಪ್ಪ ನಮ್ಮ ಮನೆ ಮುಂದೆ ಬೇಡ, ನಮ್ಮ ಮನೆ ಮುಂದೆ ಬೇಡ ಅನ್ನೋ ರೀತಿಗೆ ಬಂದರು. ಸಿಸ್ಟನ್ ಇದಕ್ಕೆ ನಮಗೆ ಇದು ಸರಿ ಹೋಗುದಿಲ್ಲ, ಸಿಸ್ಟಮ್ ಬಿಟ್ಟು ಬೇರೆ ಏನನ್ನ ನಾವು ಮಾಡಬೇಕು ಅಂತ. ಮತ್ತೆ ನಾನು ಇದಕ್ಕೆ ಗ್ರಾಮ ಪಂಚಾಯತ್ ಸದಸ್ಯರಾದ ಇವರು ಪಿ ಡಿ ಓ ಜಗದೀಶ್ ಅವರು ಇದ್ದಾರಲ್ಲ, ನಮ್ಮ ಗ್ರಾಮ ಪಂಚಾಯತ್ ಪಿ ಡಿ ಓ ಅವರತ್ತು ಭೇಟಿ ಬೇಕಾಯ್ತು. ಹೋಗಿ ನೋಡ್ರಿ, ಮನೆ ಈಗ 10 ಮನೆ ಇರ್ತಾವೆ ಇಲ್ಲಿ. 10 ಮನೆ ಇದ್ದಾಗ 4 ಜನ ತಾಕತ್ತಿರೋರು ಹಾಕ್ಕೊಳ್ತಾರೆ, ಇನ್ನು 6 ಜನ ಹಾಕ್ಕೊಳ್ಳಲ್ಲ. 4 ಜನಕ್ಕೆ ಹಾಕಿ ಪಬ್ಲಿಕ್ ಟ್ಯಾಪ್ ಒಂದೆರಡು ಹಾಕಿ ಅಬೀದಿನಲ್ಲಿ ಇರು. ನಾನು ಹೇಳೋರ್ಗೆ ಏನಪ್ಪ ಅದನ್ನ ನಾವು ವಿಚಾರಣೆ ಹೇಳೋಣ ಅಂತ ಇಲ್ಲಿ ಬಂದಿರೋದು. ಅಂದ್ರೆ ಹಾಕ್ಬೇಕು ಸಂತೋಷ. ಸುಮಾರು 15-20 ವರ್ಷಗಳಿಂದ ಕಾಪಾಡಿಕೊಂಡು ಬಂದ ಗಂಧದ ಗಿಡಗಳು ರಾಜಕಾಲುವೆಯ ನೀರು ತುಂಬಿಕೊಂಡಿರುವ ಪರಿಣಾಮ ಸಂಪೂರ್ಣ ನಾಶವಾಗಿದೆ ಎಂದು ರೈತರು ಕಣ್ಣೀರಿಟ್ಟ ಘಟನೆ ಕೋಲಾರ ತಾಲೂಕಿನ ಗಟ್ಟಹಳ್ಳಿ ಗ್ರಾಮದಲ್ಲಿ ನಡೆದಿದೆ. ಕೋಲಾರ ತಾಲೂಕಿನ ಗಟ್ಟಹಳ್ಳಿ ಗ್ರಾಮದಲ್ಲಿ ವೆಂಕಟಸ್ವಾಮಿ ರೆಡ್ಡಿ ಎಂಬುವವರ ತೋಟದ ಅಂಚಿನಲ್ಲಿರುವ ರಾಜಕಾಲುವೆಯಲ್ಲಿ ನೀರು ಹೆಚ್ಚಾಗಿದ್ದ ಪರಿಣಾಮ ಗಂಧದ ಗಿಡಗಳ ತೋಟಕ್ಕೆ ನೀರು ನುಗ್ಗಿ ಗಂಧದ ಗಿಡಗಳು ನಾಶವಾಗಿವೆ ಎಂದು ವೆಂಕಟಸ್ವಾಮಿ ರೆಡ್ಡಿ ಅವರು ಕಣ್ಣೀರಿಡುವ ಪರಿಸ್ಥಿತಿ ಉಂಟಾಗಿದೆ. ರೆಡ್ಡಿ ಗಟ್ಟಹಳ್ಳಿ, ಕೋಲಾರ ತಾಲೂಕು ಹೋಳೂರು ಹುಬ್ಳಿ ಗಟ್ಟಹಳ್ಳಿ ಗ್ರಾಮ. ಗೊತ್ತಾಯ್ತಾ, ಇದು ಎರಡು ಕಾಲುವೆ ಇಲ್ಲದಕ್ಕೋಸ್ಕರ ನೀರು ತುಂಬಿ ನಮ್ಮ ಎಲ್ಲ ಗಿಡಗಳು ಸೀಗಂಧ ಗಿಡಗಳು ಒಣಗೋಗಿದೆ. 25 ಗಿಡ ವರ್ಷದಿಂದ ಡಿ ಸಿ ಕರ್ಜಿ ಕೊಟ್ಟೆ, ತಹಸೀಲ್ದಾರ್ಗೆ ಕರ್ಜಿ ಕೊಟ್ಟೆ, ಕಾಲು ಮಾಡ್ತೀರಿ ಮಾಡ್ತೀರಿ ಅಂತ ಯಾರೂ ಬರೋಲ್ಲ, ಮಾಡಿಲ್ಲ. ಅದಕ್ಕೋಸ್ಕರ ಅನಾನುಕೂಲ ಆಗಿದೆ, ಈ ಥರ ಒಣಗೋಗಿದೆ. ಈ ಗಿಡ ಬೆಳೆಸ್ಬೇಕಂದ್ರೆ 30 ವರ್ಷ ಆಗ್ತದೆ ಸರ್, ನಾನು 15 ವರ್ಷ ಆಗಿದೆ ಹೂಳಿ. ಈ ಥರ ನಂಗೆ ಅನಾನುಕೂಲ ಆಗಿದೆ, ಈ ಕಾಲು ಹೆಂಗೆ ರೆಡಿ ಮಾಡಿಕೊಟ್ಟು ಇದೇನು ಇದು ಮಾಡಿಕೊಡಿ, ನಮ್ಮ ಜೀವನ ಮಾಡಿ ಅಂತ ಹೇಳ್ಕೊಡ್ತಾ ಇದ್ದೀನಿ ಸರ್. ಎಷ್ಟೇ ಗ್ರಾಂಡ್ ಟೋಟಲ್ ಇದು? ಇದು 8 ಎಕರೆ ಹಾಕೊಳ್ಳಿ ಸರ್. ಸರ್ ಈಗ ಎಷ್ಟು ಗಿಡ ಇಲ್ಲಿದೆ? ಶ್ರೀಗಂಧ ಗಿಡಗಳು ಎಷ್ಟು ಗಿಡ ಇದೆ ಇಲ್ಲಿ? ಶ್ರೀಗಂಧ ಗಿಡಗಳು ಸುಮಾರು 300 ಗಿಡ ಇರ್ತದೆ ಸರ್. ಇಷ್ಟು ವರ್ಷ ಆಯ್ತು ಹಾಕಿ ನೀವು? 15 ವರ್ಷ ಆಗಿದೆ ಸರ್. ಇನ್ನು ಎಷ್ಟು ವರ್ಷ ಆಗುತ್ತೆ ಇದು ಬರೋದು, ನಾಟಿ ಬರೋದು? 22 ವರ್ಷ ಆಗ್ಬೇಕಂತ ಸರ್. ಇವಾಗ ಎಷ್ಟು ಗಿಡ ನಾಶ ಆಗಿರುತ್ತೆ? 25 ಗಿಡ ಲಾಸ್ ಆಗಿದೆ ಸರ್.
ಕಾಲುವೆ ಎಷ್ಟು ದಿವಸದಿಂದ ರಿಪೇರಿ ಮಾಡ್ತಾ ಇದ್ದಾರೆ ಸರ್? 3 ವರ್ಷದಿಂದ ಬಂದ್ ಮಾಡ್ತಾರೆ ಸರ್. ಬಂದ್ ಮಾಡ್ತೀರಿ ಮಾಡ್ತೀರಿ ಅಂತ ಅದೇನೋ ಸ್ವಲ್ಪ ಮಾಡ್ಕೊಂಡು ಹೋಗ್ಬಿಟ್ರು, ತಿರುಗಿ ಅವ್ರದ್ದು ಅರ್ಧಕ್ಕೆ ಬಂದರು, ತಿರುಗಿ ಮಾಡಿದ್ರು, ತಿರುಗಿ ಬರಲ್ಲ. ಡಿ ಸಿ ಕಂಪ್ಲೇಂಟ್ ಮಾಡಿದೆ, ಕಾಲುವೆ ಮಾಡಿಕೊಡಿ ಸರ್, ನೀರು ಮೇಲೆ ಜಮೀನೆಲ್ಲ ಆಸರಕ್ಕೆ ಬರ್ತದೆ, ಕೋಡಿ ಹೋಗ್ತದಲ್ಲ ಆ ಕೋಡಿ ನೀರೆಲ್ಲ ಬರ್ತದೆ ನೋಡಿ, ನೀರು ಬರ್ತದೆ ನೋಡ್ತಾ ಇದ್ದೀನಿ. ಅದಕ್ಕೋಸ್ಕರ ಮಾಡಿ ಮಾಡಿ ಅಂತ ನಿನ್ನೆ ಕೂಡ ತಹಸೀಲ್ದಾರ್ ಹತ್ರ ಕೊಟ್ಟುಬಿಟ್ಟಿದ್ದೆ ಕಂಪ್ಲೇಂಟು. ಹಾಂ, ಮೊದಲು ಡಿ ಸಿ ಕೊಟ್ಟಿದ್ದೆ. ಏನಂದ್ರು ತಹಸೀಲ್ದಾರ್? ತಹಸೀಲ್ದಾರ್ ಇಲ್ಲ, ಎಮ್ ಎಲ್ ಎ ಇದ್ದ. ಹ್ಞೂ, ಆಯಿತು, ಇಮಿಡಿಯೇಟ್ ಆಗಿ ಇದು ಕೊಡಿಸು ಅಂದರು. ಯಾರು ಇದಕ್ಕೆ ತಗೊಂಡು ಹೋಗ್ತಾ ಇಲ್ಲ ಸರ್, ನಮ್ಗೆ ಅನಾನುಕೂಲ ಆಗಿದೆ. ಯಾರೋ ನಿಮ್ಗೆ ಅಡ್ಡ ಮಾಡ್ತಿದಾರ? ಮಾಡಲಿ, ಯಾರು ಅಡ್ಡ ಏನಿಲ್ಲ ಸರ್, ಅವ್ರು ಮಾಡಿಲ್ಲ ಅಷ್ಟೇ. ಹೌದು, ಕಾನೂನು ಪ್ರಕಾರ ನಕಾಸಾಗಿ ದಾರಿ ಇರೋದು ಮಾಡೋದು ಅಷ್ಟೇ, ಇನ್ನೇನಿಲ್ಲ. ಯಾರ್ದು ಏನು ತೊಂದರೆ ಏನಿಲ್ಲ, ಅವ್ರು ಮಾಡಿಲ್ಲ ಬಂದಷ್ಟೇ ಅನುಕೂಲ ಮಾಡಿಕೊಟ್ಟಿದ್ರು. ನಿಮ್ಮ ಹೆಸರು? ನಿಮ್ಮ ಹೆಸರು ಅಂಶಾಮ್ ರೆಡ್ಡಿ ಸರ್. ಕರ್ನಾಟಕ ಸರ್ಕಾರ ಅಧಿಕಾರಗಳನ್ನು ಜನರ ರಕ್ಷಣೆಗಾಗಿ ಹಾಗೂ ರೈತರ ಅಭಿವೃದ್ಧಿಗಾಗಿ ಅಧಿಕಾರಿಗಳನ್ನು ನೇಮಿಸಿದ್ದಾರೆ. ಅಧಿಕಾರಿಗಳಿಗೆ ಲಕ್ಷ ಲಕ್ಷ ವೇತನ ನೀಡುತ್ತಿದ್ದರೂ ಅಧಿಕಾರಿಗಳು ರೈತರ ಕಷ್ಟವನ್ನು ಕೇಳಲು ಹಿಂದೇಟು ಹಾಕುತ್ತಿದ್ದಾರೆ. ಇನ್ನು ವೆಂಕಟಸ್ವಾಮಿ ರೆಡ್ಡಿ ಅವರು ಸುಮಾರು ಬಾರಿ ಕೋಲಾರದ ಜಿಲ್ಲಾಧಿಕಾರಿಗಳು ಹಾಗೂ ಕೋಲಾರ ತಾಲೂಕು ದಂಡಾಧಿಕಾರಿಗಳಿಗೆ ಮತ್ತು ಕೋಲಾರ ತಾಲೂಕಿನ ಶಾಸಕರಿಗೆ ಕಾಲುವೆಯನ್ನು ದೊಡ್ಡದಾಗಿ ನಿರ್ಮಿಸಿ ಎಂದು ಮನವಿ ಮಾಡಿದರು. ಇವರಲ್ಲಿ ಯಾರೊಬ್ಬರು ರೈತನ ಮನವಿಯ ಬಗ್ಗೆ ತಲೆ ಕೆಡಿಸಿಕೊಳ್ಳುತ್ತಿಲ್ಲ ಎಂದರು. ಈಗಲಾದರೂ ಅಧಿಕಾರಿಗಳು ಎಚ್ಚೆತ್ತುಕೊಂಡು ವೆಂಕಟಸ್ವಾಮಿಯವರ ಸಮಸ್ಯೆಯನ್ನು ಬಗೆಹರಿಸಬೇಕೆಂದು ಮನವಿ ಮಾಡಿದರು. ಲಕ್ಷ್ಮೀಪತಿ ಅಮೋಕ್ ಟಿವಿ ಕೋಲಾರ. ಇದಾಗಿತ್ತು ಇವತ್ತಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಪ್ರಮುಖ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.